ಆತ್ಮ ಬಂಧುಗಳೇ, ತಮ್ಗೆ ಇರ್ತಕ್ಕಂಥ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕ್ವಶನ್ಸ್ ನ ಕೇಳಿ, ಮತ್ತೆ ತಮ್ಮ ಅನುಭವನ ಹಂಚ್ಕೊಳ್ಳಿ. ಎಸ್ಪೆಷಲಿ ಹೊಸೊಬ್ರು ಲಕ್ಷ್ಮೀಕಾಂತ್ ಮೇಡಮ್. ಸರ್, ಲಕ್ಷ್ಮೀಕಾಂತ್ ರಂಗನ್ ಸರ್ ಮೇಡಮ್ ಸರ್ ಮಾತಾಡ್ತಾ ಇದ್ದೀನಿ ಸರ್. ಚೆನ್ನಾಗಿತ್ತು ತಾವು ಹೇಳಿದ ಇವತ್ತಿನ ಒಂದು ಸ್ಪೀಚ್. ಈಗ ಇದು ನನ್ನ ಅವರು ಇವರು ಅಂತ ಹೇಳ್ತಿಲ್ಲ, ಬಟ್ ನಾವು ಸಮಗ್ರವಾಗಿ ತಗೊಳ್ತಾರೆ ಅಂದ್ರೆ, ನಾವು ನಿತ್ಯ ಸಾಧನೆ ಯೋಗ 4:30 ರಿಂದ 5 ಗಂಟೆಯಿಂದ 6 ವರೆವರೆಗೂ ಮಾಡ್ತೀನಿ ಸರ್. ಅಲ್ಲಿ ಸಹ ಗುರುಗಳು ಹೇಳಿದ್ದು ಕೊತ್ತಂಬರಿ ಸೊಪ್ಪು ಪುದೀನ ತುಳಸಿ ಪ್ರತಿ ದಿನ ತಗೊಳ್ಳಿ, ನಿಮ್ ಇಮ್ಯುನಿಟಿ ನಿಮ್ ಬೆಳೀತದೆ, ಟಾಕ್ಸಿನ್ಸ್ ಆಚೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಅದೇ ರೀತಿ ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪು ಒಂದು ನಾನು ಕೆಲವು ಕಡೆ ನೋಡ್ದಂಗೆ ಯೂಟ್ಯೂಬ್ ಅಲ್ಲಿ 300 ಅಂತ ಹೇಳ್ತಾರೆ, 100 ಕಾಯಿಲೆಗಳನ್ನ ನುಗ್ಗೆ ಸೊಪ್ಪು ವಾಸಿ ಮಾಡ್ತದೆ ಅಂತ. ನುಗ್ಗೆ ಸೊಪ್ಪು, ಕರಿಬೇವು, ಅದು ಸಹ ಬ್ಲೆಂಡ್ ಮಾಡಿ ಜ್ಯೂಸ್ ಮಾಡಿ ಕುಡೀರಿ. ಮತ್ತೆ ತಾವ ಹೇಳದಂಗೆ ಒಂದ್ ಹೊತ್ತಾದ್ರೂ ಹಣ್ಣು ಮತ್ತು ತರಕಾರಿ ಸೇವನೆ, ಸೊಪ್ಪುಗಳ ಸೇವನೆ ಇರಬೇಕು. ಸೊಪ್ಪುಗಳ ಸೇವನೆ ಸರಿಯಾಗಿ ಮಾಡಕ್ ಆಗಿಲ್ಲ ಅಂದ್ರೆ ಸೊಪ್ಪುಗಳು ಜ್ಯೂಸ್ ಕುಡಿಬಹುದು, ಅಥವಾ ಸೀಸನಲ್ ಫ್ರೂಟ್ಸ್ ಏನಿದೆ ಅದು ಜ್ಯೂಸ್ ಗಿನ ರಾ ಇದು ಫ್ರೂಟ್ಸ್ ತಗೊಳ್ಳಿ, ಮತ್ತೆ ವೆಜಿಟೇಬಲ್ಸ್ ಜ್ಯೂಸ್ ಕುಡೀರಿ ಅಂತ ಹೇಳಿ. ಖಂಡಿತ ಇದು ಈ ತರ ತಮ್ಮ ಸ್ಪೀಚ್ಗಳು ಮತ್ತೆ ಧ್ಯಾನದ ಅನುಭವ ಎಲ್ಲ ಬಂದ್ಮೇಲೆ ಸರ್ ನನ್ನ ಫುಡ್ ಎಂಟೈರ್ಲಿ ಚೇಂಜ್ ಆಗ್ಬಿಡುತ್ತೆ. ತಿಂತಾ ಇದ್ದಿದ್ ವೇಳೆ ಇರ್ಬೋದು, ತಿನ್ನೋ ರೀತಿ ಇರ್ಬೋದು, ತಿಂತಾ ಇದ್ದಿದ್ ಸಮಯ ಇರ್ಬೋದು, ಕ್ವಾಂಟಿಟಿನೂ ಇರ್ಬೋದು. ಆಮೇಲೆ ನಾನ್ ಆಕ್ಚುಲ್ ಆಗಿ ನಾನ್ ವೆಜಿಟೇರಿಯನ್, ಸೊ ಅದು ನನಗೆ ಗೊತ್ತಿಲ್ಲ. ಬರ್ತಾ 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 ನನಗೆ ಚಿಕನ್ ಅಂತೂ ಬಿಟ್ಟೇ ಬಿಟ್ಬಿಟ್ಟಿದ್ದೀನಿ. ಮನೇಲಿ ಮಕ್ಕಳು ಮಾಡ್ಕೊಳ್ತಾರೆ ಮಟನ್, ಅದು ಒಂದೊಂದ್ಸರಿ ತಿನ್ಬೇಕು ಅನ್ಸುತ್ತೆ. ನಾನು ಅದಕ್ಕೆ ಅವ್ರನ್ನೇ ಕೇಳ್ತೀನಿ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಹಾಕೊಳಪ್ಪ, ಅದ್ರ ಮೇಲೆ ನನ್ಗೆ ಮತ್ತೆ ಕೊಡ್ಬೇಡಿರಿ ಅಂತ ಹೇಳ್ಬಿಟ್ಟಿದ್ದೀನಿ. ಅದನ್ನು ಬಿಡ್ಬೇಕು ಅಂತ ಮನಸ್ಸಾಗಿದೆ, ಅದನ್ನು ಖಂಡಿತ ಬಿಡ್ತೀನಿ ಇನ್ನ ಒಂದ್ ಸ್ವಲ್ಪ ದಿನದಲ್ಲೇ. ನಂದು ಆಹಾರ ಬಂದು ಸರ್ ಪ್ರತಿದಿನ ಬೆಳಗ್ಗೆ ಎದ್ರೆ ಇದು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್, ಇದು ಸರಿನಾ ತಪ್ಪ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳಕ್ಕೆ ನಾನು ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ. ಮಿಕ್ಸ್ಡ್ ಒಂದ್ 6-7 ವೆಜಿಟೇಬಲ್ಸ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಹಾಕ್ಬಿಟ್ಟು ಕುಕ್ ಮಾಡ್ಬಿಡ್ತೀವಿ ಸರ್, ಬಾಯ್ಲ್ ಮಾಡ್ತೀನಿ. ರಾತ್ರಿ ತಿನ್ನಕ್ ಹೋಗಲ್ಲ, ಡೈಜೆಸ್ಟಿವ್ ಇದೇನಾದ್ರು ಆಗ್ಬೋದು ಅಂತ ಹೇಳಿ ಪ್ರಾಬ್ಲಮ್, ಅಥವಾ ನನ್ಗೆ ಯಾಕಂದ್ರೆ ಈಗ 66 ನಾನು, ಸೊ ಅದು ಅರಗಿಸ್ಕೊಳಕ್ ಶಕ್ತಿ ಇದೆಯಲ್ವಾ ಅಂತ ಬೇಯಿಸ್ಬಿಟ್ಟು ಅದನ್ನ ಒಂದಷ್ಟು ತಿಂತೀವಿ ಫುಲ್ಲೆ, ಎಷ್ಟು ಬೇಕೋ ಅಷ್ಟು. ಅದಾದ್ಮೇಲೆ ಟಿಫನ್ ಏನ್ ಇರುತ್ತಾ ಏನ್ ಮಾಡಿರ್ತೀನಿ ಅದನ್ನ ಮೊದಲು ತಿಂತಾ ಇದ್ದಿದ್ದಕ್ಕಿಂತ ಅರ್ಧ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮತ್ತೆ ಒಂದು ಫ್ರೂಟ್ ತಿಂತೀನಿ, ಬಾಳೆಹಣ್ಣು. ಮತ್ತೆ ನಾನು ಇನ್ನು ಊಟ ಮಾಡೋದು 3 ಗಂಟೆಗೆ, ಅದ್ರ ಮಧ್ಯೆ ಏನಾದ್ರೂ ಹಸಿವಾದ್ರೆ ಮಜ್ಜಿಗೆ ಅಂತೂ ಕುಡಿತಾ ಇರ್ತೀನಿ, ದಿನಕ್ಕೆ ಒಂದ್ 2 ಲೋಟ 3 ಲೋಟ. ಮತ್ತೆ ಮಧ್ಯಾಹ್ನ ಮಿಲ್ಲೆಟ್ಸ್ ಅಥವಾ ಬ್ರೌನ್ ರೈಸ್, ಮೊಸರು, ಸಾರು, ಒಂದ್ ಪಲ್ಯ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಆ ತರ. ಮತ್ತೆ ಸಾಯಂಕಾಲ 7-7:30, ಇನ್ನು ಬೇಗ ತಿನ್ಬೇಕು ಅಂತ ಇದ್ ಮಾಡ್ತಾ ಇದೀನಿ ಬಟ್ ಆಗ್ತಾ ಇಲ್ಲ, 7-7:30 ಒಳಗಡೆ ನಾನು ಬರೀ ಫ್ರೂಟ್ಸೇ ಸರ್. ಅಥವಾ ವೇಸ್ಟ್ ಆಗ್ಬಾರ್ದು ಅಂತ ಏನಾದ್ರು ಮಿಕ್ಕಿದ್ರೆ ಮಧ್ಯಾಹ್ನದ್ದು ತಿಂತೀನಿ. ಮತ್ತೆ ನೀರು ಒಂದು ಮಿನಿಮಮ್ 2 ಲೀಟರ್ಸ್ ಅಂತೂ ನಾ ಕುಡಿತಾ ಇದ್ದೀನಿ. ಸೊ ನನ್ನ ಬಾಡಿನೂ ವೆಯ್ಟ್ ಲೈಟ್ ಆಗಿ ಕಾಣ್ತಾ ಇದೆ, ಮತ್ತೆ ತಿನ್ನೋದನ್ನು ಸಹ ನಾವು ಅಗದು ಅಗದು ಚೆನ್ನಾಗಿ ತಿಂತಾ ಇದ್ದೀನಿ. ಇದರಿಂದ ಒಂಥರ ನನ್ಗೆ ಮೈಯಲ್ಲಿ ಎಲ್ಲೂ ಟೈಟ್ನೆಸ್ ಅಥವಾ ಸ್ಟಿಫ್ನೆಸ್ ಇಲ್ಲ, ಲೈಟ್ ಆಗಿದೆ. ಟೈಮ್ ಇದ್ದಾಗ ವಾಕಿಂಗ್ ಹೋಗ್ತೀನಿ, ಇಲ್ಲ ಅಂದ್ರೆ ಬೆಳಗ್ಗೆ ಯೋಗ ಸಾಧನೆ ಅಲ್ಲೇ ಅವರು ಯಾವ ರೀತಿ ಜಂಪ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ, 3-4 ಕಿಲೋಮೀಟರ್ ನಡೆಯೋಷ್ಟು ಅಂತ ಹೇಳಿ. ಸೊ ಇದು ನನ್ನ ಫುಡ್ ಹ್ಯಾಬಿಟ್ಸ್, ಇದರಿಂದ ನನಗೆ ಬಾಡಿ ಲೈಟ್ ಆಗಿದೆ, ಯಾವುದೇ ವಿಧವಾದ ತಲೆನೋವು ಗೊತ್ತಿಲ್ಲ, ಹಲ್ಲು ನೋವು ಗೊತ್ತಿಲ್ಲ, ಹೊಟ್ಟೆ ನೋವು ಗೊತ್ತಿಲ್ಲ, ಏನೂ ಇಲ್ಲ ಸರ್. ಇದು ಸರಿನಾ ಅಥವಾ ಇದ್ರಲ್ಲಿ ಏನಾದ್ರೂ ಚೇಂಜ್ ಮಾಡ್ಕೋಬೇಕಾ ಅಂತ ತಮ್ಮಲ್ಲಿ ನನ್ನ ಒಂದು. ಸರಿನೆ, ಏನ್ ತೊಂದರೆ ಇಲ್ಲ. ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ ನಾವು ಒಂಥರ ಇದು ಅಂದ್ರೆ ಉಪಹಾರ ಅಂದ್ರೆ ನಾವ್ ಏನ್ ಮಾಡ್ತೀವಿ ಪೂರ್ತಿ ನೈಟ್ ಅಲ್ಲಿ ನಾವ್ ಏನಂದ್ರೆ ಒಂಥರ ಉಪವಾಸ ಇರ್ತದೆ, ನಮ್ಮ ದೇಹ ಉಪವಾಸ ಅಲ್ಲಿ ಇರ್ತದೆ. ಅವಾಗ ನೇರವಾಗಿ ನಾವು ಈ ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಅವ್ರು ಹೇಳ್ಕೊಟ್ಟಿರುವಂತ ಇಡ್ಲಿ ದೋಸೆ ಉಪ್ಮಾ ಇದೆಲ್ಲ ನಾವು ತಿನ್ನುವಾಗ ತೊಂದರೆ ಆಗ್ತದೆ. ಅಂದ್ರೆ ನೇರವಾಗಿ ನಾವ್ ಏನ್ ಮಾಡ್ತೀವಿ ಹಾರ್ಡ್ ಫುಡ್ ಹಾಕಿದ್ವಿ ಅಂತ, ಹಾರ್ಡ್ ಫುಡ್ ಅನ್ನೋದು ಕೊಡಬಾರ್ದು. ನಿಧಾನ ಬ್ರೇಕ್ ಅನ್ನೋದು ಆ ಫಾಸ್ಟಿಂಗ್ ಅನ್ನೋದು ಬ್ರೇಕ್ ಮಾಡೋದು, ಆ ಉಪವಾಸವನ್ನು ಸ್ವಲ್ಪ ನಿಧಾನವಾಗಿ ಬ್ರೇಕ್ ಮಾಡ್ತಾ ಬರಬೇಕು. ಅದಕ್ಕೆ ನಾವು ವಿಶಿಷ್ಟವಾಗಿ ಹೇಳ್ತಾ ಬಂದಿದ್ದೀವಿ ಏನಂತ, ಒಂದು ಗ್ರೀನ್ ಜ್ಯೂಸ್ ಕುಡಿ. ಗ್ರೀನ್ ಜ್ಯೂಸ್ ಕುಡಿದು ಒಂದು 1/2 ಗಂಟೆ 1 ಗಂಟೆ ಆದ್ಮೇಲೆ ಬೇಕಂದ್ರೆ ಅವತ್ತು ಆಗಬೇಕಂದ್ರೆ ಮತ್ತೆ ನೀವು ಹಣ್ಣುಗಳು ಈ ತರಕಾರಿಗಳು ಈ ಸಲಾಡ್ ಮಾಡ್ಕೊಳ್ಳಿ, ಆ ಥರ ಸೇವನೆ ಮಾಡ್ಕೊಳ್ಳಿ, ಅದು ಬೆಳಗ್ಗೆ ಉಪಹಾರ. ಸೊ ಅದಕ್ಕೆ ಸಾಕಾಗತ್ತೆ ಅಂತ ಹೇಳ್ತಾ ಇರ್ತಾ ಇದ್ವಿ. ಇನ್ನು ಹಿಂದಿನ ಕಾರ್ಯಕ್ರಮದಲ್ಲಿನೂ ತುಂಬ ಹೇಳಿದ್ವಿ ಇದ್ರ ಬಗ್ಗೆ. ಸೊ ಇದು ಮಾಡ್ಕೊಂಡಿದ್ರೆ ಇದೇ ತರ ನೀವು ಮಾಡ್ತಾ ಇದ್ರೆ ಮೋಸ್ಟ್ಲಿ ನಾನು ಕಾಣಿಸ್ತಾ ಇದೆ ಅಂದ್ರೆ ನೀವು ಮಾಡ್ತಾ ಇರೋ ವಿಧಾನ ಇದೇ ತರ ಇದೆ ಅಂತ ಅರ್ಥ ಆಗ್ತಾ ಇದೆ ನನಗೆ. ಸೊ ಇಷ್ಟು ಸಾಕು, ಬ್ರೇಕ್ಫಾಸ್ಟ್ ಇಷ್ಟು ಸಾಕು. ಮಧ್ಯಾಹ್ನ ಊಟದ ಬೇಕಂದ್ರೆ ಸೊ ನಿಮ್ಗೆ ನೀವು ಏನು ಆಯ್ಕೆ ಮಾಡ್ಕೊಂತೀರೋ ನೋಡ್ಕೊಳ್ಳಿ. ಅಂದ್ರೆ ಅವಾಗ್ಲೂ ನಾವು ಹೇಳಿದ್ವಿ ಅಂದ್ರೆ ಅವಾಗ್ಲೂ ಸಹ ಯಾರನ್ನ ವ್ಯಾಧಿಗಳಿರೋರು ಸ್ವಲ್ಪ
ಏನ್ ಮಾಡಬೇಕು, ಖಂಡಿತವಾಗಿ ಈ ಒಂದು ಹೇಳ್ಬೇಕಂದ್ರೆ ಒಂದು ಪ್ರತ್ಯೇಕ ಆಹಾರ ವಿಧಾನ ಅವರು ಪಾಲನೆ ಮಾಡ್ಬೇಕಂದ್ರೆ ಒಂಥರ ಹೇಳ್ಬೇಕಂದ್ರೆ ಸೊ ಪಥ್ಯ ಅಂತ ಹೇಳ್ತೀವಿ ನಾವು. ಆ ಪಥ್ಯ ಮಾಡೋದು ತುಂಬಾ ಉತ್ತಮ. ಯಾರಾದರೂ ರೋಗ ಇರೋರು, ರೋಗ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಪಲ್ಲೆ ಮತ್ತೆ ಈ ಸಿರಿಧಾನ್ಯಗಳ ಆಹಾರ, ಪ್ರಧಾನ ಆಹಾರ ಯಾವುದೋ ರೋಟಿ ಇದು ಬಳಸ್ಕೋಬಹುದು, ಏನು ತೊಂದರೆ ಇಲ್ಲ. ಅದೇ ನಾವು ಹೆಚ್ಚಾಗಿ ತಗೊಂಡಲ್ವಾ, ಹೆಚ್ಚಾಗಿ ಪೂರ್ತಿ ಅಂದ್ರೆ ಆಹಾರವೇ ಪೂರ್ತಿ ನಿಂಚ್ ಅಂದ್ರೆ ನಮ್ಮ ಸ್ಟಮಕ್ ಒಳಗಡೆ ಪೂರ್ತಿ ಹೊಟ್ಟೆ ಎಲ್ಲ ಆಹಾರ ಇರಬಾರ್ದು. ಹೊಟ್ಟೆ ಒಳಗಡೆನು ಅಷ್ಟೇ, ಒಂದು ಅರ್ಧ ಭಾಗ ಆಹಾರ ಪ್ರಧಾನ ಆಹಾರ ಮತ್ತೆ ಯಾವುದೇ ತಿಂದ್ರು, ಮತ್ತೆ ಇನ್ನೊಂದು ಕಾಲ್ ಭಾಗ ಏನ್ ಮಾಡಂದ್ರೆ ನೀರ್ಕೋಸ್ಕರ ಬಿಡ್ಬೇಕಾಗತ್ತೆ, ಇನ್ನೊಂದು ಕಾಲ್ ಭಾಗ ಒಂದು ಅಂದ್ರೆ ಎಂಟಿ ಸ್ಪೇಸ್ ಇರ್ಬೇಕಾಗತ್ತೆ. ಆ ಥರ ನಾವು ಸೇವನೆ ಮಾಡಿದ್ರೇನೆ ಸರಿಯಾದ ಆರೋಗ್ಯ ನಾವು ಮೇಂಟೈನ್ ಮಾಡಕ್ ಸಾಧ್ಯವಾಗತ್ತೆ, ಸರಿಯಾದ ಆರೋಗ್ಯವನ್ನು ನಿಯಂತ್ರಣ ಮಾಡ್ಕೋಬಹುದು, ನಿರ್ವಹಣೆ ಮಾಡ್ಕೋಬಹುದು. ಸೊ ತದನಂತರ ಸಾಯಂಕಾಲ ಒಂದು 4 ಗಂಟೆ 5 ಗಂಟೆಗೆ ಈ ಕಾಲೋಚಿತ ಹಣ್ಣುಗಳು ಹೇಳ್ಬೇಕಂದ್ರೆ ಕಾಲೋಚಿತ ಹಣ್ಣುಗಳು ಮತ್ತೆ ಸಲಾಡು ಬೇಕಂದ್ರೆ ತಿನ್ಬೋದು, ಏನು ತೊಂದರೆ ಇಲ್ಲ. ಆ ಜೊತೆಗೆ ಸೊ ಆ ಥರ ಮಾಡ್ಕೊಳ್ಳಿ. ಯಾವುದೇ ಈ ಹೇಳ್ಬೇಕಂದ್ರೆ ಡ್ರೈ ಫ್ರೂಟ್ಸ್ ನೀವು ತಿನ್ನುವಾಗ ಒಂದು ಗಮನಕ್ಕೆ ಏನಂದ್ರೆ ನೈಟ್ ನೆನೆಸಿ ಬೆಳಗ್ಗೆ ತಿನ್ನಿ, ಯಾವುದೇ ಡ್ರೈ ಫ್ರೂಟ್ಸ್ ಮಾತ್ರ. ಅಂದ್ರೆ ಈ ಡ್ರೈ ಬೀಜಗಳೆಲ್ಲಾನು, ಈ ಬೀಜಗಳೆಲ್ಲ ಒಂದಾಗಿರ್ತದೆ, ಅದನ್ನ ಮತ್ತೆ ಅದರಲ್ಲಿ ಶ್ರೇಷ್ಠವಾದ ಅಂಶಗಳು ಬರಬೇಕು, ಪೋಷಕಾಂಶಗಳು ಬರಬೇಕು. ತಿರ್ಗಾ ಅಂದ್ರೆ ಅದು ಒಣಗಿದಿರೋದು ಏನ್ ಮಾಡ್ಬೇಕು, ನಾವು ತೇವೆ ತರ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ವೆಟ್ ಮಾಡಬೇಕು, ನೆನೆಸ್ಬೇಕು, ಪೂರ್ತಿ ನೈಟ್ ನೆನೆಸಿ ಬೆಳಗ್ಗೆ ತಿನ್ನೋದು ಉತ್ತಮ. ಅದು ಈಗಾಗಲೇ ಹೇಳಿದ್ರು ನಾವು. ಸೊ ಈ ತರ 4 ಗಂಟೆ 5 ಗಂಟೆ ಸಮಯದಲ್ಲಿ ಇಲ್ಲಿ ಎಲ್ಲಿನೂ ಯಾವುದೇ ಅಸಿಡಿಕ್ ಪದಾರ್ಥಗಳು ಇಲ್ಲ, ನಾವು ಸೇವನೆ ಮಾಡ್ತಾ ಇದರಲ್ಲಿ ಅಸಿಡಿಕ್ ಪದಾರ್ಥಗಳು ಇಲ್ಲ. ಇನ್ನೊಂದು, ಪ್ರತಿ ಆಹಾರ ತಯಾರು ಮಾಡ್ಕೊಂಡಾಗ ನಾವು ಗಮನಿಸಬೇಕಾಗಿರೋದು ಆರ್ಗಾನಿಕ್ ಸಬ್ಸ್ಟೆನ್ಸ್ ಇದೆಯಾ ಇಲ್ಲ ನೋಡ್ಕೋಬೇಕು. ಅಂದ್ರೆ ರಾಸಾಯನಿಕ ರಹಿತ ಪದಾರ್ಥಗಳು ಇಂಗ್ರೀಡಿಯಂಟ್ಸ್ ಇದೆಯಾ ಒಳಗಡೆ, ಅದು ನೋಡ್ಕೋಬೇಕು ಪ್ರಧಾನವಾಗಿ. ನೋಡಿ ಈಗ ಸರಿ ಸರಿ ತುಂಬಾ ಜನ ನಾವು ಚೆನ್ನಾಗಿ ತಿಂತಾ ಇದೀವಿ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಒಂದು ಎಣ್ಣೆ, ಎಣ್ಣೆ ಏನ್ ಮಾಡ್ತಾರೆ, ಖಂಡಿತವಾಗಿ ಆಚೆ ಕಡೆಯಿಂದ ಬರುವಂತ ಈ ಪ್ಯಾಕೆಟ್ ಆಯಿಲ್ಸ್ ಯೂಸ್ ಮಾಡೋದು ಶುರು ಮಾಡ್ತಾರೆ, ಅದು ತಪ್ಪಾಗತ್ತೆ. ಅಲ್ಲಿ ನಿಮ್ಮ ಆಹಾರದಲ್ಲಿ ದೋಷ ಆಗತ್ತೆ ಖಂಡಿತವಾಗಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ನಿಸರ್ಗ ಆಯಿಲ್ಸ್ ತಗೋಬೇಕಾಗತ್ತೆ. ನಿಸರ್ಗ ಆಯಿಲ್ಸ್ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಓಕೆ, ಅದನ್ನು ಫಾರ್ಮರ್ ಇಂದ ಸಂಗ್ರಹ ಮಾಡ್ಕೊಳ್ಳಿ, ಇಲ್ಲ ಸಪರೇಟ್ ಮಾರಾಟ ಮಾಡೋ ಸಂಸ್ಥೆಗಳಿದೆ ಅಲ್ಲಿಂದ ಸಂಗ್ರಹ ಮಾಡ್ಕೊಳ್ಳಿ, ಖಂಡಿತವಾಗಿ ಅದು ಉತ್ತಮ ಆಗತ್ತೆ. ಇವೆಲ್ಲ ಸ್ವಲ್ಪ ಗಮನಿಸ್ಕೋಬೇಕು ನಾವು. ಮತ್ತೆ ಉಪ್ಪಾಂಶ, ಹೆಚ್ಚಾಗಿ ಉಪ್ಪಾಂಶವನ್ನು ಅಷ್ಟೇ ಅಷ್ಟೇ ಉಪ್ಪು ಅನ್ನೋ ಅಂಶ ನಾವು ಈಗಾಗಲೇ ಹೇಳಿದೆ, ಅಯೋಡಿನ್ ಉಪ್ಪನ್ನು ತೆಗೆದಾಕ್ಬೇಕು ಮೊದಲನೇದಾಗಿ. ಅಂದ್ರೆ ಈ ಟೇಬಲ್ ಸರಿ ಸಾಲ್ಟ್ ಅಯೋಡಿನ್ ಉಪ್ಪು ತೆಗೆದಾಕ್ಬೇಕು. ಬೇಕು ಅಂದ್ರೆ ಅವಾಗ ಆಚೆ ಕಡೆಯಿಂದ ಉಪ್ಪು ನಾವು ಸೇರಿಸ್ಕೋಬೇಕು, ಸ್ವಲ್ಪ ರುಚಿಕೋಸ್ ನಾಲಿಗೆ ರುಚಿಕೋಸ್ ಅಂದ್ರೆ ಖಂಡಿತವಾಗಿ ನೀವು ಯಾವುದೇ ಹಿಮಾಲಯನ್ ಸಾಲ್ಟು, ರಾಕ್ ಸಾಲ್ಟು, ಸಮುದ್ರ ಉಪ್ಪು ಈ ತರ ಬಳಸ್ಕೋಬೇಕು. ಇದೆಲ್ಲ ಸ್ವಲ್ಪ ಇದೆಲ್ಲ ಗುರುತಿದ್ದು, ಇದೆಲ್ಲ ಸ್ವಲ್ಪ ಈ ಅರಿವು ಈ ಜ್ಞಾನ ಇಟ್ಕೊಂಡು ನಾವು ಆಹಾರ ಸೇವನೆ ಮಾಡ್ತಾ ಹೋದ್ರೆ ಯಾವುದೇ ತೊಂದರೆಗಳಾಗಲ್ಲ, ತೊಂದರೆ ಇದ್ರೂ ಬೇಗ ವಾಸಿ ಆಗತ್ತೆ, ಪ್ರತಿ ರೋಗವನ್ನು ಗುಣಮಾಡಿಸ್ಕೋಬಹುದು. ಸೊ ಇನ್ನು ನೋಡಿ ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ, ಒಂದು 6 7 ಗಂಟೆ 8 ಗಂಟೆ ಇಟ್ಕೊಳ್ಳಿ, ಗರಿಷ್ಠ ಅಂದ್ರೆ 8 ಗಂಟೆ. ಆದ್ರೂ ಒಳಗಡೆ ನಾವೇನ್ ಮಾಡ್ಬೇಕು ಮತ್ತೆ, ಸೊ ನಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ಅಲ್ಲೂ ಅಷ್ಟೇ ಒಂದು ಯಾವುದೋ ಒಂದು ಚಿಕ್ಕದ ಒಂದು ರೋಟಿ ಇಲ್ಲ ಪ್ರಧಾನ ಆಹಾರ ಸ್ವಲ್ಪ ಪಲ್ಲೆ ಇದೆಲ್ಲ ಸೇರಿಸ್ಕೊಂಡು ನೀವು ಸೇವನೆ ಮಾಡ್ಬೋದು, ತೊಂದರೆ ಆಗಲ್ಲ. ಇಲ್ಲ ನನಗೂ ಸ್ವಲ್ಪ ರೋಗ ಇದೆ, ಆ ರೋಗ ಗುಣ ಆಗ್ಬೇಕಂದ್ರೆ ರಾತ್ರಿ ವೇಳೆ ಆದಷ್ಟು ಫುಡ್ನ ಅವಾಯ್ಡ್ ಮಾಡಿ ಅಲ್ಲಿ ಸೇರಿಸ್ಕೋಬೇಕಾಗಿರೋದು ಈ ಕಾಲೋಚಿತ ಹಣ್ಣುಗಳಾಗ್ಬೋದು ಮತ್ತೆ ತರಕಾರಿಗಳು ಇದರಿಂದ ಸಲಾಡ್ ಮಾಡಿಕೊಂಡು ಅದು ಸೇವನೆ ಮಾಡಿದ್ರೆ ಸಾಕು, ಅದು ರಾತ್ರಿ ವೇಳೆ. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ, ಯಾಕಂದ್ರೆ ಸೂರ್ಯನ ಅಸ್ತಮಯ ಆಗ್ತಾ ಇರುವಾಗ ಜಠರಾಗ್ನಿ ಅನ್ನೋದು ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ, ಅವಾಗ ನಾವು ಹೆಚ್ಚು ಜೀರ್ಣ ಮಾಡ್ಕೊಳ್ಳೋ ಸಾಧ್ಯವಿಲ್ಲ. ಆ ರಾತ್ರಿ ವೇಳೆ ಆದಷ್ಟು ಈ ಕಾಲೋಚಿತ ಹಣ್ಣುಗಳು ಮತ್ತೆ ಈ ಸಲಾಡ್ಗೆ ಸೇವನೆ ಮಾಡೋದೇ ತುಂಬಾ ಉತ್ತಮ ಆಗತ್ತೆ. ಈ ತರ ಮಾಡ್ಕೊತ ಹೋಗ್ತೀವಿ. ಸೊ ನೀವು ಇದರಲ್ಲಿ ಪಾಲನೆ ಮಾಡ್ತಾ ಇದ್ರಿ ಆದಷ್ಟು, ಸೊ ನೀವು ಕಂಟಿನ್ಯೂ ಮಾಡಿ. ಆದ್ರೆ ನನಗೂ ಇರುವಂತ ವ್ಯತಿರೇಕ ಭಾವನೆ ಏನಂದ್ರೆ ಮಟನ್ ಅಂತ ನೀವು ಒಂದು ಮಾತು ಹೇಳಿದ್ರಿ, ಅದು ಹೌದು ದಯವಿಟ್ಟು ಸರ್, ದಯವಿಟ್ಟು ಅದು ಮತ್ತೆ ಇನ್ನೊಂದು ಸಲ ಬರಬಾರ್ದು. ಅಂದ್ರೆ ನೀವು ಇಲ್ಲ ಇವತ್ತೇ ಬಿಟ್ಬಿಡ್ತೇನೆ ಬಿಡ್ಬೇಕಂತ ಸರ್. ನಾನು ಇವತ್ತೇ ಬಿಡ್ಬೇಕಂತ ವಿನಂತಿ ಮಾಡ್ತೀನಿ ನಾನು. ಓಕೆ, ಖಂಡಿತ ಯಾಕಂದ್ರೆ ಸರ್, ಖಂಡಿತ ನಾವು ಒಂದು ಮಾಸ್ಟರ್ ಆಗ್ತಾ ಇದ್ವಿ, ಮಾಸ್ಟರ್ ಆಗಕ್ಕೆ ಹೊರಟಿದ್ವಿ ಅಲ್ವಾ. ಎಲ್ಲರೂ ಇಲ್ಲಿ ಇರುವಂತ ಎಲ್ಲಾ ಮಾಸ್ಟರ್ಸ್ಗಳು ಅಂದ್ರೆ ಎಲ್ಲಾ ಸದಸ್ಯರು ಪ್ರತಿಯೊಬ್ಬರು ಮಾಸ್ಟರ್ ಆಗ್ಬೇಕಂತ ಮುಂದಕ್ಕೆ ಹೋಗ್ತಾ ಇದೀವಿ. ನಾವು ಇನ್ನೊಬ್ರಿಗೆ ಹೇಳುವಂತ ಅವಶ್ಯಕತಾ ಆ ಅವಕಾಶ ನಮಗಿದೆ, ಆ ಸ್ಥಿತಿಗೆ ಸೇರಿದ್ವಿ ನಾವು. ಖಂಡಿತವಾಗಿ ಈ ಯಾವುದೇ ಮಾಂಸಾಹಾರ ಪಾಪಾಹಾರ ಅಂತ ನಮ್ಗೆ ಗೊತ್ತಿರೋ ವಿಷಯ. ಸೊ ಯಾವುದೇ ಜೀವಿಯನ್ನು ನನ್ನಿಂದ ಸಫರ್ ಆಗಬಾರ್ದು, ಅಹಿಂಸೆ ನಿನ್ನೆ ನಾವು ನಿನ್ನ ನೈಟ್ ನಾವು ಧರ್ಮಯುತ ಜೀವನ ಅಂತ ಎಷ್ಟೋ ಹೌದಾ, ಕೊಲೋಕೇಶನ್ ಅದರಲ್ಲಿ ಇದೆಲ್ಲ ಅಂಶಗಳಿದೆ. ಸೊ ದಯವಿಟ್ಟು ಅದೊಂದು ನೀವು ಬೇಗ ಆಚೆ ಕಡೆ ಬನ್ನಿ. ಆದರೂ ಯಾರೇ ಯಾರೇ ಬೇರೆಯವ್ರು ಮಾಡ್ತಾ ಇದ್ರು ಅಂದ್ರೆ ಮನೆಯಲ್ಲಿ ಅವರೇನೋ ಮಾಡ್ತಾ ಇದ್ರು ಅಂದ್ರೆ ಅವರಲ್ಲಿ ಬೆಳವಣಿಗೆ ಅಂತರ್ ಪರಿವರ್ತನೆ ಬರತ್ತಂತ ಆಶಿಸಿ ಇಟ್ಕೊಳ್ಳೋಣ.
ಆದರೆ ಮೊದಲನೇದಾಗಿ ನಮ್ಮ ಒಳಗಡೆ ನಾವು ಪರಿವರ್ತನೆಗೊಳಿಸ್ಕೋಬೇಕಾಗತ್ತೆ, ಬದಲಾವಣೆ ನಮ್ಮ ಒಳಗಡೆ ಆಗಬೇಕಾಗತ್ತೆ. ಅದು ದಯವಿಟ್ಟು ಮಾಡಿ. ಓಕೆ ಇಲ್ಲ ಸರ್, ಇದು 1 ತಿಂಗಳ ಫುಲ್ ಬಿಟ್ಬಿಟ್ಟಿದ್ದೆ ನಾನು ಮೊಟ್ಟೆ ನಾನ್ ವೆಜ್. ಸಡನ್ ಆಗಿ 5 6 KG ಇಳಿದೆ, 6 KG ಇಳಿದು ಬಿಟ್ಟೆ ನಾನು. ಆಮೇಲೆ ಅದು ಬಾಡಿ ಎಲ್ಲ ಒಂಥರ ಇದಾಯ್ತು ಸರ್ ಅದು. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕೇಳದೆ ಹೆಂಗ ಹಿಂಗೆ ಅಂತ. ಇಲ್ಲ, ಒಂದೇ ಸಾರಿ ಬಿಡಕ್ ಹೋಗ್ಬೇಡಿ, ನಿಧಾನಕ್ಕೆ ಮಾಡ್ಕೊಂಡು ಬಿಡಿ ಅಂದ್ರು. ಹಂಗಾಗಿ ನಾನು ಚಿಕನ್ ಫುಲ್ ಬಿಟ್ಬಿಟ್ಟಿದ್ದೀನಿ ಸರ್. ಮಟನ್ ಹೇಳಿದ್ನಲ್ಲ, ನೀವು ಅಂದ್ರೆ ಆ ತರ ಅಂದ್ರೆ ಒಂದೇನಂದ್ರೆ ವೆಯ್ಟ್ ಲಾಸ್ ಆಗ್ತದ ಅಂತ ಅನ್ಕೊಂಡಿದ್ರೆ ಪ್ರೋಟೀನ್ ಇರುವಂತ ಪದಾರ್ಥದಲ್ಲಿ ಈ ಸಸ್ಯ ಪ್ರೋಟೀನ್, ಸಸ್ಯ ಪ್ರೋಟೀನ್ ಅಂದ್ರೆ ಈ ಡ್ರೈ ಬೀಜಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಇವೆಲ್ಲ ಹೆಚ್ಚು ಸರ್ ತಗೊಂಡ್ರೆ ನಿಮ್ಗೆ ಅದು ಅದ್ರ ಒಳಗಡೆ ಹೆಚ್ಚು ಪ್ರೋಟೀನ್ ಸಿಗತ್ತೆ. ಈ ಸಸ್ಯ ಪ್ರೋಟೀನ್ ಹೆಚ್ಚು ಯಾವುದೇ ವೆಯ್ಟ್ ಹೆಚ್ಚಾಗಬೇಕಂದ್ರೆ ಸ್ನಾಯುಗಳು ಚೆನ್ನಾಗಿ ಡೆವಲಪ್ ಆಗಬೇಕಂದ್ರೆ ಪ್ರೋಟೀನ್ ಬೇಕಾಗಿರೋದು. ಆ ಪ್ರೋಟೀನ್ ಸರ್ ಹೆಚ್ಚಿರುವಂತ ಸಸ್ಯಗಳು ಸಸ್ಯ ಆಹಾರಗಳು ತಿನ್ನಿ. ಅವಾಗ ನೋಡಿ ಈಗ ಬಲವಾಗಿ ಇರಬೇಕಂದ್ರೆ ಒಂದು ಎಲಿಫೆಂಟ್ ಇದೆ. ಈ ಆ ಎಲಿಫೆಂಟು ಹೇಗೆ ಅಂತ ಬಲವಂತವಾಗಿ ದೃಢವಾಗಿರತ್ತೆ, ಅದು ಸಸ್ಯ ಏನು ಸೇವನೆ ಮಾಡ್ತದೆ, ಅದು ಸೇವನೆ ಮಾಡೋದು ಖಂಡಿತವಾಗಿ ಸಸ್ಯನೇ, ಎಲ್ಲ ಸಸ್ಯಗಳೇ ತಿನ್ನುತ್ತೆ ನೋಡಿ ಎಷ್ಟು ಬಲವಾಗಿರತ್ತೋ. ಅದಕ್ಕೂ ಇದು ಕಾರಣ ಅಲ್ಲ, ಡಾಕ್ಟರ್ಸ್ ಹೇಳ್ತಾರೆ ಆದರೆ ಅವ್ರಿಗೂ ಮಾಹಿತಿ ಇರುವಂಥ ವಿಷಯ ಎಷ್ಟು ಮಾಹಿತಿ ಇದೆ ಅಷ್ಟೇ ಹೇಳ್ತಾರೆ, ಅವ್ರು ಹೆಚ್ಚಾಗಿ ಎಲ್ಲ ಕೊಡಲ್ಲ. ರೈಟ್ ಇಲ್ಲ ಬಿಟ್ಬಿಡ್ತೀನಿ ಸರ್ ಇವನ್. ರೈಟ್ ರೈಟ್ ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಲಾಟ್ ಮೇಡಮ್. ಗುರುಜಿ ನಮಸ್ತೆ. ಗುರುಜಿ, ಗುರುಜಿ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮೊಸರು ಮಾಡೋದು ಗೊತ್ತಿರಲಿಲ್ಲ ಗುರುಜಿ, ಅದು ಇವತ್ ನೀವು ಹೇಳ್ಕೊಟ್ರಿ. ಅದು ಯಾತರ ಯೂಸ್ ಮಾಡ್ಕೋಬೇಕಂತಾನು ಹೇಳ್ಕೊಟ್ರಿ, ತುಂಬಾ ಥ್ಯಾಂಕ್ಸ್ ಗುರುಜಿ. ಗುರುಜಿ ನನ್ಗೊಂದ್ ಕನ್ಫ್ಯೂಷನ್ ಏನಂದ್ರೆ, ಸಲಾಡ್ ಜೊತೆ ಫ್ರೂಟ್ಸ್ ತಗೋಬಹುದಾ ಗುರುಜಿ? ಪರವಾಗಿಲ್ಲ, ಏನಾಗಲ್ಲ, ಸ್ವಲ್ಪ ಒಂದು ಅಂದ್ರೆ ಮಧ್ಯದಲ್ಲಿ ಒಂದು 20 ಮಿನಿಟ್ಸ್ ಗ್ಯಾಪ್ ಇಟ್ಕೊಳ್ಳಿ, ಪರವಾಗಿಲ್ಲ. ಬೇಗ ಥ್ಯಾಂಕ್ ಯು. ಅದೆಲ್ಲ ಬೇಗ ಕರಗತ್ತಮ್ಮ, ಅದೇನು ಅದು ಇದು ಓದಕ್ಕೆ ಒಂದಕ್ಕೆ ಇನ್ನೊಂದು ಏನು ತೊಂದರೆ ಕೊಡಲ್ಲ. ಓಕೆ, ಆಮೇಲೆ ಗುರುಜಿ ಓಟ್ಸ್ ಅರ್ಧ ಗಂಟೆ ತಗೋಬಹುದಾ? ಗ್ಯಾಪ್ ಇಟ್ಕೊಳ್ಳಿ ಸಾಕು. ಗುರುಜಿ ಓಟ್ಸ್ ತಗೋಬಹುದಾ ಗುರುಜಿ? ಓಟ್ಸ್ ಅನ್ನೋದು ಅದು ಒಳ್ಳೇದೇ, ಬಟ್ ಅದು ತಯಾರಾಗೋ ವಿಧಾನ ನೋಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಅದು ಗೊತ್ತಿದ್ರೆ ಅದ್ರ ಬಗ್ಗೆ ನಿಮ್ಗೆ ಅದೇ ಸಹಜವಾಗಿ ತಯಾರಾಗತ್ತಾ ಅದು ನೋಡ್ಕೊಳ್ಳಿ. ಅದು ಬದಲಾಗಿ ಎಷ್ಟೋ ಇದೆ ನಮಗೆ ಆಹಾರ ಪದಾರ್ಥದಲ್ಲಿ ಎಷ್ಟೋ ನಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ ಅವೆಲ್ಲ ನೀವು ಸೇವನೆ ಮಾಡಿದ್ರೆ ಸಾಕು. ಬಟ್ ಆದರೆ ನೀವು ಓಟ್ಸ್ ತಗೊಂತೀವಿ ಅಂತಂದ್ರೆ ಅದರಲ್ಲಿ ಏನು ಮಿಶ್ರಣ ಮಾಡಿದರೆ ಸ್ವಲ್ಪ ಓದಿ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಸೇವನೆ ಮಾಡಿ. ಹಾ ಗುರುಜಿ. ಆಮೇಲೆ ಗುರುಜಿ, ಕಾಲಲ್ಲಿ ಪಾದದಲ್ಲಿ ಸೋಲ್ಗೆ ಇದು ಆನೆ ಅಂತಾರೆ ಗುರುಜಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಏನಂತಾರೆ ಗುರುಜಿ, ಥರ್ನ ಏನಂತಾರೆ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಗುರುಜಿ. ಅರ್ಥ ಅದಕ್ ಆಯ್ತು. ಮನೆ ಮದ್ದು ಏನಾದ್ರು ಗುರುಜಿ? ಅರ್ಥ ಆಯ್ತು. ಮನೆ ಮದ್ದು ಅಂದ್ರೆ ಅದು ಪ್ರತ್ಯೇಕವಾಗಿ ನೋಡ್ಬೇಕಾಗಿ ಏನ್ ಮನೆ ಮದ್ದು ನಿಮಗೆ ಸೂಟ್ ಆಗತ್ತೆ ಅಂತ. ಆದ್ರೆ ಈ ನಮ್ಮ ಹೋಮಿಯೋಪತಿಯಲ್ಲಿ ಸಿಗತ್ತೆ ಮೆಡಿಸನ್. ಸಿಗುತ್ತೆ ಗುರುಜಿ. ಸಿಗತ್ತೆ, ಅದು ಬೇಕಂದ್ರೆ ನೋಡೋಣ ಏನ್ ಮೆಡಿಸನ್ ಸೂಟ್ ಆಗತ್ತೆ. ಆ ಜೊತೆಗೆ ಸೊ ಒಂದೇನಂದ್ರೆ ಇದೆಲ್ಲ ಚರ್ಮದ ಸಂಬಂಧಿತ ರೋಗಗಳು, ಹೇಳ್ಬೇಕಂದ್ರೆ ಚರ್ಮ ಸಂಬಂಧಿತ ರೋಗಗಳು. ಯಾವುದೇ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಹೋದ್ರೆ ಇದೆಲ್ಲ ಆಗ್ತಾ ಇರ್ತದೆ. ಹೇಳ್ಬೇಕಂದ್ರೆ ಇದಕ್ಕೆಲ್ಲ ನಾರ್ಮಲ್ ಆರೋಗ್ಯ ಶೈಲಿನ ಪಾಲನೆ ಮಾಡಿ, ನಿಮ್ಗೆ ಗೊತ್ತಲ್ಲ. ಸೊ ಆರೋಗ್ಯ ಶೈಲಿ ಅಂದ್ರೆ ಈ ಯಾವುದೇ ಶರೀರಕ ಅಂದ್ರೆ ಚರ್ಮಕ್ಕೆ ಸಂಬಂಧಿತ ರೋಗಗಳು ಅಂದ್ರೆ ಪ್ರಧಾನವಾಗಿ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕಿಡ್ನಿಯಿಂದ ಟ್ರಬಲ್ ಆಗತ್ತೆ, ಕಿಡ್ನಿನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಕಿಡ್ನಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಈ ಚರ್ಮ ರೋಗಗಳಿಗೂ, ಮತ್ತೆ ಇನ್ನೊಂದು ಅದ್ ಜೊತೆಗೆ ಲಿವರ್, ಲಿವರ್ ಅಷ್ಟೇ, ಲಿವರ್ ರೋಗ ಲಿವರ್ ಏನಾದರೂ ಸ್ವಲ್ಪ ವೀಕ್ ಆದರೆ ಬರೋದೇ ಸ್ಕಿನ್ ಪ್ರಾಬ್ಲಮ್ಸ್. ಅರ್ಥಾಯ್ತಾ? ಅಂದ್ರೆ ಈ ವಿಷ ಪದಾರ್ಥಗಳು ಸರಿಯಾದ ರೀತಿಯಲ್ಲಿ ಆಚೆ ಕಡೆ ಹೋಗ್ತಾ ಇಲ್ಲ ಅಂತ ಅರ್ಥ. ಅವಾಗ ಏನಾಗತ್ತೆ, ನೇರವಾಗಿ ಚರ್ಮದ ಮೇಲೆ ಬಂದು ಈ ಚರ್ಮ ರೋಗಗಳು ಬರೋದು, ಅದಕ್ಕೆ ಕಾರಣ, ಮೇನ್ ಕಾರಣ. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಈ ಗ್ರೀನ್ ಜ್ಯೂಸು ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ, ಚೆನ್ನಾಗಿ ಗ್ರೀನ್ ಜ್ಯೂಸ್ ಪ್ರತಿ ಒಂದು ದಿವಸ ಕುಡಿಯೋದು. ಈ ಆಹಾರ ಸೇವನೆ ಅಷ್ಟೇ, ಈಗ ಹೇಳ್ಕೊಟ್ಟಿದ್ವಲ್ಲ ಆರೋಗ್ಯ ಶೈಲಿ, ಆಹಾರ ಶೈಲಿ ಬದಲಾವಣೆ ಮಾಡ್ಕೊಳ್ಳಿ. ಸೊ ಈಗಾಗಲೇ ನಾವು ಇಷ್ಟುವರೆಗೂ ಇಷ್ಟು ಏಜ್ ವರ್ಗು ಇಷ್ಟು ವಯಸ್ಸುವರೆಗೂ ನಾವು ತಿಂದಿರ್ತೀವಿ ಅದು ಸಾಕು. ಸೊ ಇನ್ನೂ ಹೆಚ್ಚಾಗಿ ಮಾಡ್ತಾ ಹೋದ್ರೆ ದೇಹ ನಿಲಿಯಲ್ಲ, ದೇಹ ಆರೋಗ್ಯ ಖಂಡಿತವಾಗಿ ಉಂಟಾಗ್ತದೆ, ತೊಂದರೆ ಆಗ್ತದೆ. ಓಕೆ, ಅದು ನಿಮಗೆ ಆನೆ ಅನ್ನೋದು ಒಂದ್ಸರಿ ಹೆಚ್ಚಾಗಿದ್ರೆ ಕಟ್ ಮಾಡ್ಬೇಕಂತ ಇರ್ತಾರೆ, ಹೆಚ್ಚಾಗಿದ್ರೆ ತುಂಬಾ ಹೆಚ್ಚಾಗಿದ್ರೆ ಅದು ಅದಕ್ಕೆ ಸರಿಪಡಿಸ್ಕೊಳ್ಳೋಂತ ಸ್ಥಿತಿಯಲ್ಲಿದ್ರೆ ಅದು ಸರಿಪಡಿಸ್ಕೋಬಹುದು. ನಾನು ನೋಡ್ಬಿಟ್ಟು ಹೇಳ್ತೀನಿ. ಓಕೆ, ಆಯ್ತು. ಥ್ಯಾಂಕ್ಸ್ ಗುರು, ಥ್ಯಾಂಕ್ಸ್ ಗುರು. ಬಸವರಾಜ್ ಸರಿ ಸರ್ ತುಂಬಾ ಚೆನ್ನಾಗಿ ಕ್ಲಾಸ್ ನಡೆಸ್ಕೊಡ್ತಾ ಇದ್ರ, ಧನ್ಯವಾದಗಳು ಸರ್ ನಿಮ್ಗು. ಥ್ಯಾ�ಕ್ಸ್ ಮೇಡಮ್, ಥ್ಯಾಂಕ್ಸ್ ಸರಿ, ಲಾಟ್ ಮೇಡಮ್. ಥ್ಯಾಂಕ್ಸ್ ಸರ್, ಚಿಕ್ಕ ಥ್ಯಾಂಕ್ಸ್. ಮಕ್ಕಳು ಕಾಲುಗಳು ಕೆರಿತಾ ಇರ್ತಾರಲ್ಲ ಯಾಕೆ ಸರ್? ಒಂದು 8 9 ವರ್ಷದವರು, ನನ್ನ ಮೊಮ್ಮಗ
ಸ್ವಲ್ಪ ಆವಾಗ ಆವಾಗ ಕಾಲು ಕಾಲು ಅಂದ್ರೆ ಪಾದ ಅಲ್ಲ ಅಥವಾ ಮೊಣಕಾಲು ಅಲ್ಲ, ಅದ್ರ ಮಧ್ಯ ಸುಮ್ನೆ ಕೆರಿತಾ ಇರ್ತಾನೆ ಏನಮ್ಮ ಅರ್ಥ ಆಗಿಲ್ಲ. ಸರ್. ಕಾಲು ಇದೆಯಲ್ಲ, ಕಾಲು ಲೆಗ್ ಇದೆಯಲ್ವಾ, ಹೌದು. ನೀಗೂ ಮತ್ತು ಫೀಟ್ಗೂ ಮಧ್ಯ ಆ ಕಾಲ್ನ ಆವಾಗ ಆವಾಗ ಕೈ ಹಾಕಿ ಕೆರಿತಾ ಇರ್ತಾನೆ, ಕೆರಿತಾ ಏನ್ ಇರ್ತಾರೆ ರೀಸನ್ ಅಂತ. ಏನು ನೋವಾ ಅಂದ್ರೆ ತುರ್ತು ಆಗ್ತಾ ಸುಮ್ನೆ ಕೆರಿಯೋದು, ಇರ್ತಾರೆ ಕೈಯಲ್ಲಿ ತುರ್ಕಿ ಆಗುತ್ತಲ್ಲ ಹಂಗ್ ಕೆರಿತಾ ಇರ್ತಾನೆ ಅಷ್ಟೇ. ತುರಿಕೆ ಆಗೋದು ಅದೇ. ಅದನ್ನೇ ಈ ಚರ್ಮ ಸಂಬಂಧಿತ ಯಾವುದೇ ಸ್ವಲ್ಪ ಸ್ವಲ್ಪ ಈ ಕಲ್ಮಶಗಳು ಇರ್ತದಲ್ಲ, ಕಲ್ಮಶಗಳು ಕಲ್ಮಶಗಳಿಂದಲೇ ಆ ಚರ್ಮಕ್ಕೆ ಸ್ವಲ್ಪ ತೊಂದರೆಗಳು ಬರ್ತಾ ಇರ್ತದೆ ಅಷ್ಟೇ. ತುರಿಕೆ ಬರೋದು ಯಾವುದೇ ಬರಲಿ, ಓಕೆ. ಅವರು ಸ್ವಲ್ಪ ಈ ಹಾಲು ಬಿಡಿಸಿ, ಹಾಲು ಕುಡಿಯೋದ್ರೆ ಬಿಡಿಸಿ ಫಸ್ಟು, ಓಕೆ. ಹಾಲು ಕುಡಿಯೋದ್ರೆ ಬಿಡಿಸಿ, ಆಮೇಲೆ ಆರೋಗ್ಯವನ್ನು ಅಷ್ಟೇ ಫಾಸ್ಟ್ ಫುಡ್, ಫಾಸ್ಟ್ ಫುಡ್ಡು ಈ ರೆಡಿಮೇಡ್ ಫುಡ್ಸು ಎಲ್ಲ ಕೊಟ್ಟು ಕೊಟ್ಟು ಅದರಿಂದನೇ ಅವರು ಈ ಎಲ್ಲ ಇನ್ಫ್ಲಮೇಟರಿ ಎಲ್ಲ ಇನ್ಫ್ಲಮೇಷನ್ಸ್ ಆಗೋದು, ಎಲ್ಲ ಈ ಥರ ತುರಿಕೆ ಆಗ್ಬೋದು, ಇನ್ಫ್ಲಮೇಷನ್, ಚರ್ಮ ವ್ಯಾಧಿಗಳು, ಹೆಚ್ಚಾಗಿ ಈ ಅಲರ್ಜಿಗಳು ಬರೋದು, ಪ್ರಧಾನವಾಗಿ ಮಕ್ಕಳಿಗೆ ಬರೋದು ಅಲರ್ಜಿಗಳು. ಇವೆಲ್ಲದ ಕಾರಣ ಏನಂದ್ರೆ ನಾವು ಕೊಡುವಂಥ ಆಹಾರನೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸರಿ ಸ್ವಲ್ಪ ಅದು ಗಮನಕ್ಕೆ ಗಮನಕ್ಕೆ ಕೊಡಬೇಕು, ಅವರು ಆಹಾರ ಕೊಡೋ ಆಹಾರವನ್ನು ಗಮನಕ್ಕೆ ಕೊಡಿ ದಯವಿಟ್ಟು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಬಟ್ ತೆಂಗಿಂದು ನಾವು ಇನ್ಪುಟ್ ಚೇಂಜ್ ಮಾಡ್ತಾ ಹೋದ್ರೆ, ಇನ್ಪುಟ್ ಚೇಂಜ್ ಮಾಡ್ತಾ ಹೋದ್ರೆ ಔಟ್ಪುಟ್ ಅಲ್ಲಿ ಚೇಂಜ್ ಮಾಡೋದು, ಚೇಂಜ್ ಆಗೋದು. ಸರ್ ನಾವು ಇನ್ಪುಟ್ ಚೇಂಜ್ ಮಾಡಲ್ಲ, ನೇರವಾಗಿ ಡಾಕ್ಟರ್ ತಪ್ಪು ಕೂತ್ಕೊಂಡು ನನಗೆ ಹಿಂಗಾಯ್ತು ಹಂಗಾಯ್ತು, ನನಗೂ ಒಂದು ಮದ್ದು ಕೊಡಿ, ಒಂದು ಚುಚ್ಚು ಕೊಡಿ ಅಂತ ಹೇಳ್ತಾ ಇರ್ತೀವಿ. ಅದು ಆಗಲ್ಲ, ಆ ಥರ ಪರಿಹಾರ ಅಲ್ಲ ಅದು. ಅದು ಶಾಶ್ವತವಾಗಿ ಟೆಂಪರರಿ ಟೆಂಪರರಿ ರಿಲೀಫ್ ಅಷ್ಟೇ, ಅದು ಶಾಶ್ವತ ಪರಿಹಾರಗಳಂತೂ ಆಗಲ್ಲ. ಓಕೆ. ತೆಂಗಿನ ಮೊಸರು ಮಾಡೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಬರೀ ಎಳ್ನೀರ್ ಕುಡಿದ್ಬಿಟ್ಟು ಅದು ಕೊಬ್ಬರಿನ ಬಿಸಾಕ್ ಬಿಡ್ತಾ ಇದ್ವು, ಈಗ ಗೊತ್ತಾಯ್ತು ಅದು ಕೊಬ್ಬರಿನ ತೆಗೆದು ಬ್ಲೆಂಡ್ ಮಾಡಿ ಅದಕ್ಕೆ ಮೆಣಸಿನ್ಕಾಯಿ ಸರ್, ಅದು ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯ, ಹಸಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ಹಸಿ ಮೆಣಸಿನ್ಕಾಯಿ ಇಟ್ಟುಬಿಟ್ಟು ನಾವು ಒಂದ್ ಕಡೆ ಇಟ್ಟುಬಿಟ್ಟು 8-10 ಗಂಟೆ ಬಿಡಬೇಕು ಅಂತ, ಅದು ಟ್ರೈ ಮಾಡಿ ನೋಡಿ ಹೇಳ್ತೀನಿ ಸರ್. ಖಂಡಿತ ಖಂಡಿತ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಇನ್ನು 2 ನಿಮಿಷ ಇದೆ, ದಯವಿಟ್ಟು ತಮ್ಮ ಅನುಭವವನ್ನು ಹಂಚ್ಕೋಬೇಕಾಗಿ ಕೇಳ್ತೇನೆ. ಸ್ಪೆಷಲಿ ಹೊಸಬ್ರು, ಮಾಲತಿ ಮೇಡಮ್, ಪಂಚಾಕ್ಷರಿ ಸರ್, ಪ್ರಭಾಕರ್ ಸರ್, ರಾಧಾ ಯದುನಂದನ, ದಯವಿಟ್ಟು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ಹಲೋ, ನಮಸ್ತೆ ಸರ್. ಹಾಂ ನಮಸ್ತೆ. ನೀವು ಹೇಳಿದ್ರಲ್ಲ ಆ ಮೊಸರು ಮಾಡು ಅಂತ ಹೇಳಿ, ಅದು ಮೆಣಸಿನ್ಕಾಯಿ ಅದ್ರೊಳಗೆ ಇಟ್ಟು 8 ತಾಸು ಹುದುಗಿಸ್ಬೇಕು ಅದನ್ನ. ಹೌದು ಕರೆಕ್ಟ್. ಅದು ಈಗ ಮಜ್ಜಿಗೆ ಕುಡಿ ಅಂದ್ರಲ್ಲ, ಈಗ ಇದನ್ನ ಮಜ್ಜಿಗೆ ಮಾಡ್ಕೊಂಡು ಕುಡಿಬಹುದಾ? ಮಜ್ಜಿಗೆ ಮಾಡ್ಕೋಬಹುದು, ಬಟ್ ಆದ್ರೆ ಈ ಮೊಸರನ್ನು ನಾವು ಮಜ್ಜಿಗೆ ರೆಕಮೆಂಡ್ ಮಾಡಲ್ಲ. ಇದು ಬ್ರೇಕ್ಫಾಸ್ಟ್ ಕೋಸ್ಟ್ ಅಂದ್ರೆ ಉಪಹಾರ ಮಾಡ್ಕೊಳಕ್ಕೆ, ನಮ್ಮ ಈಗಾಗಲೇ ಹೇಳಿದೆಲ್ಲ ಆ ಪದ್ಧತಿಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಆಮೇಲೆ ಈ ಒಣ ಕೆಮ್ಮಿಗೆ ಏನ್ ಮಾಡ್ಬೇಕು ಸರ್? ಏನ್ರ ಮುದ್ರದ ಅದಕ್ಕೆ ಕೆಮ್ಮು ಯಾವ್ದಮ್ಮ? ಕೆಮ್ಮು ಕೆಮ್ಮು ಬರ್ತದಲ್ಲ ಕೆಮ್ಮು? ಡ್ರೈ ಕೆಮ್ಮು. ಹಾ ಕೆಮ್ಮು, ಕೆಮ್ಮು ಕಡಿಮೆ ಆಗ್ಬೇಕಂದ್ರೆ ನೀವು ವಿಶೇಷವಾಗಿ ಇದು ಮಾಡಿ, ಯಾವುದು ಸ್ವಲ್ಪ ಅದಕ್ಕೆ ಕಡಿಮೆ ಮಾಡ್ಕೋಬೇಕಂದ್ರೆ ಲಿಂಗ ಮುದ್ರೆ ಮಾಡ್ಬೋದು, ಸೂರ್ಯ ಮುದ್ರೆ ಮಾಡ್ಬೋದು, ಅದು ಒಳ್ಳೇದಾಗತ್ತೆ. ಲಿಂಗ ಮುದ್ರ ಮಾಡ್ಲಿಕ್ಕತ್ತೀನಿ, ಸೂರ್ಯ ಮುದ್ರ ಒಂಚೂರು ತೋರಿಸ್ರಿ ಸರ್. ಸೂರ್ಯ ಮುದ್ರೆ ನೋಡ್ಕೊಳ್ಳಿ. ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ ಸರ್. ಹಾ, ಮಧ್ಯದ ಬೆರಳು ಹಿಂಗ. ಇದು ಆಕಾಶ ತತ್ವ, ಇದು ಈ ತರ ಕ್ಲೋಸ್ ಮಾಡ್ತೀನಿ ಇದು. ಓಕೆ, ಥ್ಯಾಂಕ್ ಯು ಸರ್, ಮುಂದೆ ಮಾಡ್ಕೋಬಹುದು. ಥ್ಯಾಂಕ್ ಯು ರೈಟ್. ಸರ್. ಕೆಲವರಿಗೆ ಕೋಲ್ಡ್ಗೂ ಕೆಮ್ಮ ಬರ್ತದೆ, ಕೆಲವರಿಗೆ ಡ್ರೈ ಕಾಫ್ಗೂ ಬರ್ತದೆ, ಎರಡಕ್ಕೂ ಇದೆ ಮುದ್ರೆನಾ ಸರ್? ಯೂಸ್ ಆಗುತ್ತೆ, ತೊಂದರೆ ಇಲ್ಲ. ಹಾ ಸರಿ ಸರ್. ಆಮೇಲೆ ಈ ಪೃಥ್ವಿ ಮುದ್ರನು ಮಾಡ್ಕೋಬಹುದು, ಪೃಥ್ವಿ ಮುದ್ರ ಇದರ ಇದು ಒಳ್ಳೆಯದೇ. ರೈಟ್. ಬುಕ್ಸ್ ಅಂತ ಸರ್. ಎಸ್ ಇದ್ದಾರೆ. ಎಲ್ಲ ಆತ್ಮ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮಂಜುಳಾ ಮೇಡಮ್ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ತುಂಬಾ ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ, ತಮ್ಮೆಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ಮತ್ತೆ ಇವತ್ತಿನ ಮನೆಮದ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ತೆಂಗಿನದು, ತೆಂಗಿನ ಮೊಸರು ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ, ನನಗೂ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ತುಂಬಾ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ತಮಗೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಸ್ಪೆಷಲಿ ನಾಗರಾಜ್ ಸರ್, ನಾಗರಾಜ್ ಸರ್ ಮೋಸ್ಟ್ ಇವತ್ತು ಯೋಗ ದಿನ ಆದ್ರಿಂದ ಮೋಸ್ಟ್ ಬಿಜಿ ಇದಾರೆ ಅನ್ಸುತ್ತೆ, ಅವರು ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ಲ.
ಎಸ್ ಮತ್ತೆ ರಂಗನಾಥ್ ಸರ್ಗೆ ಅನಂತ ಅನಂತ ಪ್ರಣಾಮಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ಸಾರಿ ಅಂತಾರಾಷ್ಟ್ರೀಯ ಈ ಯೋಗ ದಿನೋತ್ಸವ ಶುಭಾಶಯಗಳು. ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು, ನಮಸ್ತೆ. ಥ್ಯಾಂಕ್ ಯು ಥ್ಯಾಂಕ್ಸ್. ಗುರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.